ಸಿದ್ದಾಪುರ ಮಹೇಶನ ಬರ್ಬರ ಹತ್ಯೆ ಮಾಡಿದ ಆರೋಪಿಗಳು ಜಡ್ಜ್ ಮುಂದೆ ಶರಣಾಗಿದ್ದಾರೆ ಸಿದ್ದಾಪುರ ಮಹೇಶನ ಬರ್ಬರ ಹತ್ಯೆ ಮಾಡಿ ಎಸ್ಕೇಪ್ ಆಗಿದ್ದಂತಹ ಆರೋಪಿಗಳು ಇದೀಗ ಜಡ್ಜ್ ಮುಂದೆ ಶರಣಾಗಿದ್ದಾರೆ ವಿಲ್ಸನ್ ಗಾರ್ಡನ್ ನಾಗ ಮತ್ತು ಡಬಲ್ ಮೀಟರ್ ಮೋಹನ ಇಬ್ಬರು ಕೂಡ ಜಡ್ಜ್ ಮುಂದೆ ಶರಣಾಗಿದ್ದಾರೆ ಕೊಲೆ ಬಳಿಕ ತಲೆ ಮರೆಸಿಕೊಂಡಿದ್ರು ಇದೀಗ ಎಸಿಎಂಎಂ ನ್ಯಾಯಾಲಯಕ್ಕೆ ಬಂದಿದ್ದಾರೆ ಆರೋಪಿಗಳು ಇಬ್ಬರನ್ನ ನ್ಯಾಯಾಂಗ ಬಂಧನಕ್ಕೆ ನ್ಯಾಯಾಧೀಶರು ಒಪ್ಪಿಸಿದ್ದಾರೆ ಆಗಸ್ಟ್ 28ನೇ ತಾರೀಕಿನಂದು ನ್ಯಾಯಾಂಗ ಬಂಧನಕ್ಕೆ 28ನೇ ತಾರೀಕಿನವರೆಗೂ ಕೂಡ ನ್ಯಾಯಾಂಗ ಬಂಧನಕ್ಕೆ ವಹಿಸಲಾಗಿದೆ ಮಹೇಶ್ನ ಕೊಲೆ ಬಳಿಕ ತಿರುಪತಿಗೆ ಹೋಗಿ ಅಲ್ಲಿ ಅಡಗಿಕೊಳ್ಳುತ್ತಿದ್ದಂತಹ ಕೊಲೆಗಾರರು ತಿರುಪತಿಯಿಂದ ನೇರವಾಗಿ ಜಡ್ಜ್ ಮುಂದೆ ಹಾಜರಾಗೋ ಮೂಲಕವಾಗಿ ಈ ಪ್ರಕರಣದಲ್ಲಿ ಇದೀಗ ಆರೋಪಿಗಳನ್ನ ಪೊಲೀಸರ ಕಸ್ಟಡಿಗೆ ನ್ಯಾಯಾಂಗ ಕಸ್ಟಡಿಗೆ ಕೊಡಲಾಗಿದೆ ಪರಪ್ಪನ ಅಗ್ರಹಾರದಿಂದ ಮಹೇಶ ಹೊರಗೆ ಬರ್ತಿದ್ದ ಹಾಗೆ ಹೊಂಚು ಹಾಕಿಕೊಳ್ಳುತ್ತಿದ್ದಂತಹ ವ್ಯಕ್ತಿಗಳು ಆತನ ಮೇಲೆ ಬರ್ಬರವಾಗಿ ಅಟ್ಯಾಕ್ ಮಾಡಿದ್ರು ಆ ನಂತರದಲ್ಲಿ ತಲೆ ಮರೆಸಿಕೊಂಡಿದ್ರು ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿಯಿಂದ ನರಸಿಂಹಮೂರ್ತಿ ಈ ಕೊಲೆ ಆರೋಪಿಗಳು ಜಡ್ಜ್ ಮುಂದೆ ತಾವಾಗ ತಾವೇ ಶರಣಾಗಿದ್ದು ಹೇಗೆ ದಿವ್ಯಾ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಿದ್ದಾಪುರ ಮಹೇಶ್ನನ್ನ ಬರ್ಬರವಾಗಿ ಕೊಲೆ ಮಾಡಲಾಗಿತ್ತು ಆ ಪ್ರಕರಣ ಸಂಬಂಧ ಸುಮಾರು 14 ಮಂದಿಯನ್ನ ಅರೆಸ್ಟ್ ಮಾಡಲಾಗಿತ್ತು ಉಳಿದಂತವರು ಅಂದ್ರೆ ಪ್ರಕರಣದಲ್ಲಿ A1 ಮತ್ತೆ A2 ಆರೋಪಿ ವಿಲ್ಸನ್ ಗಾರ್ಡನ್ ನಾಗ ಮತ್ತೆ ಡಬಲ್ ಮೀಟರ್ ಮೋಹನ ಈ ಇಬ್ರು ಕೂಡ ಅವತ್ತಿನಿಂದ ಪೊಲೀಸರಿಗೆ ಸಿಕ್ಕಿರಲಿಲ್ಲ ತಲೆ ಮಾರ್ಕೊಂಡಿದ್ರು ಇವರ ಹುಡುಕಾಟ ಕೂಡ ನಡೆಯುತ್ತಿತ್ತು ಆದ್ರೆ ಇವತ್ತು ACMM 9ರ ನ್ಯಾಯಾಧೀಶರ ಮುಂದೆ ಇವತ್ತು ಈ ಇಬ್ಬರು ಆರೋಪಿಗಳು ಕೂಡ ಶರಣಾಗಿದ್ದಾರೆ ಇದೀಗ ಆರೋಪಿಗಳು ಶರಣಾದ ಬಳಿಕ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಮಾನ್ಯ ನ್ಯಾಯಾಧೀಶರು ಒಪ್ಪಿಸಿದ್ದಾರೆ ಮತ್ತೆ ಪರಪ್ಪನಗ್ರಹಾರ ಪೊಲೀಸರು ಕೂಡ ಅರ್ಜಿಯನ್ನ ಹಾಕೊಂಡಿದ್ದಾರೆ ನ್ಯಾಯಾಧೀಶರ ಮುಂದೆ ಇವ್ರನ್ನ ಕಸ್ಟಡಿಗೆ ಕೊಡಬೇಕು ಪೊಲೀಸ್ ಕಸ್ಟಡಿಗೆ ಕೊಡಬೇಕು ಪ್ರಕರಣದಲ್ಲಿ ಇವ್ರನ್ನ ವಿಚಾರಣೆ ನಡೆಸುವ ಅವಶ್ಯಕತೆ ಇದೆ ಅನ್ನೋ ನಿಟ್ಟಿನಲ್ಲಿ ಪರಪ್ಪನಗ್ರಹಾರ ಪೊಲೀಸರು ಕೂಡ ಇದೀಗ ಅರ್ಜಿಯನ್ನ ಹಾಕೊಂಡಿದ್ದಾರೆ ಮಾನ್ಯ ನ್ಯಾಯಾಲಯದಲ್ಲಿ ಇದೀಗ ಅದರ ವಿಚಾರಣೆ ನಡೆಸಿದೆ ಇಬ್ಬರು ಕೂಡ ಸರೆಂಡರ್ ಆಗಿದ್ದಾರೆ ಥ್ಯಾಂಕ್ ಯು ಮೂರ್ತಿ ನಿಮ್ಮೆಲ್ಲ ಮಾಹಿತಿಗೆ